my lesson last time. ಇಲ್ಲಿಲ್ಲ, ಒಂದ್ಸರಿ ಎತ್ತಾಗತ್ತೀನಿ ಎತ್ತಾಗತ್ತೀನಿ ಎತ್ತ ಹೊಲ್ದು ಸುಮ್ಮನಾಗ ಮತ್ತೆ ಮಂಟಕ್ಕೆ ಬಂದು ಸ್ವಾಮಿ ಫೋನ್ ಕೇಳಿದೆ, ಬಂದಿನ ಸರಿ ಕೊಡ್ತು ನಂದು ಫುಲ್ ಐತಿ ನೀರು ಒಳಗೆ. ಹಾಂ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಕ್ಷಮಿಸಿಲ್ಲ ಸ್ವಾಮಿ ಫೋನ್ ನಾನು ಮಾಡ್ತೀರಿ ಮಾಡ್ತೀನಿ. ಇವೊಂದು ಹಾಸ್ಪಿಟ್ ಬರೋದು ಆಕ್ಚುಲಿ 3 ಇಯರ್ಸ್ ಅಂದ ನೀರೇ ಇಲ್ಲ ಡ್ಯಾಮ್ ಅಲ್ಲಿ, ತುಂಬಾ ಹರಿತಾ ಇಲ್ಲ. ಇವಾಗ ತುಂಬಾ ಸಂತೋಷವಾಗ್ತದೆ, ಯಾಕಂದ್ರೆ ತುಂಗಭದ್ರಾ ನದಿ ತುಂಬಾ ನೀರ್ ಹರಿತಾ ಇದೆ. ಆ ಒಂದು ಆಹ್ಲಾದಕರವಾದ ಸಮಯ ನಿಜವಾಗ್ಲು ತುಂಬಾ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಕುಟುಂಬ ಸಮೇತ ಬಂದಿದೀವಿ ಇಲ್ಲಿ ವೀಕ್ಷಿಸಕ್ಕೆ. ಎಲ್ಲ ನೀರಲ್ಲಿ ಆಟ ಆಡಿ ತುಂಬಾ ಚೆನ್ನಾಗಿ ಹ್ಯಾಪಿ ಅನಿಸ್ತಾ ಇದೆ ಈ ಒಂದು ವಾತಾವರಣ ನೋಡ್ತಾ ಇದ್ರೆ. ಆಮೇಲೆ ಇದು ಈ ವರ್ಷದಿಂದ ಇನ್ನ ಜಾಸ್ತಿ ಆಗ್ಬೇಕು ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ಕೊಂತೀನಿ. ಬಟ್ ನಿಜವಾಗ್ಲೂ ಬಹು ಸುಂದರವಾಗಿ ಕಾಣಿಸ್ತಾ ಇದೆ ಈ ಯಾಕ ಈ ಒಂದು ನದಿ ನೋಡ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಯಾಕಂದ್ರೆ 3 ವರ್ಷದಿಂದ ಇದು ಟಿಬಿ ಡ್ಯಾಮ್ ತುಂಬಿಲ್ಲ, ಬಟ್ ಈ ವರ್ಷ ಆಗಸ್ಟ್ ಗಿಂತ ಮುಂಚೆನೆ ಡೋರ್ಸ್ ಎಲ್ಲ ತೆಗ್ದಿದ್ದಾರೆ. ಸೊ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ನಮ್ಮ ಅಣ್ಣನ ಫ್ಯಾಮಿಲಿ ನಮ್ಮ ತಮ್ಮನ ಫ್ಯಾಮಿಲಿ ಕಡೆಯಿಂದ ಎಲ್ಲರೂ ಬಂದಿದೀವಿ ನೋಡೋದಕ್ಕೆ. ಆಕ್ಚುಲಿ ಆಗಸ್ಟ್ 15 ಬರ್ಬೇಕು ಅನ್ಕೊಂಡಿದೀವಿ, ಬಟ್ ಅದಕ್ಕಿಂತ ಮುಂಚಿತವಾಗಿ ನೀರು ಡ್ಯಾಮ್ ಡೋರ್ಸ್ ಎಲ್ಲ ಓಪನ್ ಆಗಿದೆ. ಸೊ ನೋಡ್ಕೊಂಡು ಬರೋಣ, ತುಂಬಾ ಚೆನ್ನಾಗಿದೆ ಅಲ್ಲ ಅಂತಂದು ನಾವು ಬಂದಿದೀವಿ. ಸೊ 10 ವರ್ಷ ಕೆಳಗಡೆ ನೋಡಿದಾಗ ಅಷ್ಟು ಅನ್ಸಿಲ್ಲ, ಬಟ್ ಈ ಸತಿ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ನೀರಲ್ಲಿ. ನನ್ನ ಹೆಸರು ಕಲ್ಯಾಣಿ ಅಂತ. ಸಿದ್ದಪ್ಪ ನಾಯಕ್ ಅಂತ ಹೇಳಿ ಸರ್. ಇದು ಡ್ಯಾಮ್ ನೋಡ್ಕೊಂಡು ಬಹಳ ಖುಷಿ ಆಯ್ತು ನಮ್ಗೆ. ಈ ಡ್ಯಾಮ್ ನಮ್ಮ 2ನೇ ಸರಿ ಬರ್ತಾ ಇರೋದು ನಾನು, ಆದ್ರೆ ಈ ತರ ಯಾವತ್ತೂ ನಮ್ಗೆ ಖುಷಿ ಕೊಟ್ಟಿಲ್ಲ, ಖುಷಿ ಕೊಡ್ತಾ ಇದೆ. ಆದ್ರೆ ಈ ಡ್ಯಾಮ್ಸ್ ಎಲ್ಲ ನೋಡಕ್ ಆಸೆಯಿಂದ ಬಂದಿದೀವಿ, ಎಲ್ಲ ನಮ್ಮ ಫ್ಯಾಮಿಲಿ ಬಂದಿದೀವಿ, ಏನಿಲ್ಲ ನಮ್ಮ ಫ್ರೆಂಡ್ ಬಂದಿದೀವಿ, ಎಲ್ಲ ಬಂದಿದೀವಿ. ಈ ತರ ಖುಷಿ ನಮ್ಗೆ ಎಲ್ಲಿ, ನಮ್ ಕರ್ನಾಟಕದಾಗಿದ್ದೆ ನಮ್ದು ಮಕ್ಕಳಲ್ಲಿ ನಾವು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕೊಪ್ಪದಾರೆ ನಾವು. ಆದ್ರೆ ಈ ತರ ಪ್ಲೇಸಸ್ ಎಲ್ಲಿ ಇಲ್ಲ, ಆದ್ರೆ ಎಲ್ಲೆಲ್ಲೋ ಬರ್ತಾ ಇದಾರೆ. ಆದ್ರೆ ಈ ಖುಷಿ ನೋಡಿ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಈ ತರ ಒಂದ್ ಐತೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಸರ್. ರೈತರು ಎಷ್ಟು ಇಷ್ಟ ಖುಷಿ ಪಡ್ತಾ ಇಲ್ಲ. ಆಕ್ಚುಲಿ ನಮ್ಮಲ್ಲಿ ಕೊಪ್ಪಳಲ್ಲಿ ಮಳೆಯಲ್ಲೇ ಇಲ್ಲ,
ಮಳೆ ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಬರೀ ಜಿಡ್ಡು ಜಿಡ್ಡು ಬರ್ತೈತಿ, ದೊಡ್ಡ ಮಳೆನೇ ಇಲ್ಲ. ಆದ್ರೆ ಈ ತರ ಒಂದು ಡ್ಯಾಮ್ ತಿಂಬತ್ತಲ್ಲ, ಒಂದು ಹರ್ಷ ಬರ್ತದೆ. ಮಳೆ ಆಲಕ್ರಿ ತಿಂತಲ್ಲ, ಡ್ಯಾಮ್ ಬರ್ತದಲ್ಲ, ಡ್ಯಾಮ್ಗೋಸ್ಕರ ನಾವು ಹಚ್ಚಿದೀವಿ ಕೊಡಬೇಕು. ರೈತರಲ್ಲಿ ಹೊಸ ಒಂದು ಮಂದಾಸ ಮೂಡೈತಿ. ಗೋಸಿದಪ್ಪ ನಾಯಕ್, ಇಲ್ಲಿ ತುಂಗಭದ್ರೆ ಡ್ಯಾಮ್ ನೋಡಕ್ಕೆ ಜನ ಫುಲ್ ಜಾತ್ರೆಯಾಗಿ ನಡೀತಾ ಇದೆ. ಬಟ್ ನೋಡಕ್ ಏನೋ ತುಂಬಾ ಸಂತೋಷ ಇದೆ, ಕಣ್ಣಿಗೆ ಒಂಥರ ಇಂಪು ತಂಪು ಅಂತರ ಏನೋ ತುಂಬಾ ಖುಷಿಯಾಗಿದೆ. ಇಲ್ಲಿ ನೀರಿನ ವಾತಾವರಣ, ಜನಗಳ ಸಂತೋಷ, ಮುಖದಲ್ಲಿ ಹರಳೋದು ಎಲ್ಲ ಒಂಥರ ನಮ್ ಕರ್ನಾಟಕ ಇಷ್ಟೊಂದು ಬೆಳೆದಿದೆ ಅಂತ ಖುಷಿ ಆಗ್ತಾ ಇದೆ. ಒಂಥರ ಖುಷಿ ಆಗ್ತಾ ಇದೆ ಈ ಜನ ನೀರಿನ ನೋಡಿ. ನಾನು ನಮ್ಮ ಮನೆಯವರು, ನಮ್ ನಾದಿನಿ, ನಮ್ ತಮ್ಮ, ನಾವಿಲ್ಲ ಜಿಂದಾಲು, ಇಲ್ಲಿ ತೋಟದಲ್ಲಿಂದ ನೀರು ಬಂದಿದೆ ಅಂತ ತಕ್ಷಣ ನೋಡಕ್ ಫಸ್ಟ್ ಬರೋದು ಈ ಜಗಕ್ಕೆ. ತುಂಬಾ ಸಂತೋಷ ಇದೆ, ದೇವ್ರು ಮಳೆ ಕೊಟ್ಟಿದ್ದಲ್ಲ ಅದು ತುಂಬಾ ಆನಂದವಾಗಿದೆ. ಮಳೆ ಇಲ್ಲ ಅಂತ ರೈತರು ಬರ್ಬೇಕವ್ರಿಗೆ ತುಂಬಾ ಇದು ಮಾಡ್ತದೆ. ಅವ್ರ ಪ್ರಾರ್ಥನೆ, ನಮ್ದೆಲ್ಲರ ಪ್ರಾರ್ಥನೆ ದೇವ್ರು ಕೇಳಿ ಇಷ್ಟು ಬೇಗ ಮಳೆ ಕೊಟ್ಟು ಇಷ್ಟು ಚೆನ್ನಾಗಿ ನೀರು ತುಂಬಿಸ್ಕೊಟ್ಟಿದ್ದಾನೆ. ಒಂದು ವರ್ಷದವರೆಗೆ ನೀರಿನ ಬರಗಾಲ ಇಲ್ದಂಗೆ ಇರುತ್ತೇನ. ದೇವ್ರು ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ನಮ್ ಜನಕ್ಕೆ, ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ಲತಾ ರಮೇಶ್, ಇಲ್ಲಿ ಡ್ಯಾಮ್ ಬಂದಿದೀವಿ. ಬಹಳ ವರ್ಷದಿಂದ ನಾವು ಇಲ್ಲಿ ಯಾವ್ದೇ ರೀತಿಯಾದ ನೀರು ಬಂದಿದ್ದಿಲ್ಲ, ಆದ್ರೆ ಈ ವರ್ಷ ನೀರು ಬಂದಿದೆ. ಪ್ರತಿ ವರ್ಷ ಆಗಸ್ಟ್ ಅಲ್ಲಿ ಬಿಡ್ತಿದ್ರು, ಬಟ್ ಆದ್ರೆ ಈ ಸಲ ಜಲ್ದಿನೇ ಜುಲೈಯಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲಾರ ಜನರಲ್ಲಿ ಸಂಭ್ರಮ, ಇದೊಂದು ಬಹಳ ಖುಷಿ ನಮ್ಗೆ. ಇದು ನೀರು ನೋಡಿ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ ಟೈಮ್ ಈವ್ನಿಂಗ್ ಟೈಮ್ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಬಂದಿದೀವಿ. ಬಹಳ ಖುಷಿ ಆಗ್ತಾ ಇದೆ ನಮ್ಮನ್ನು ನೋಡಿ. ನೀರು ಇಡೀ ನಮ್ಮ ಜನಸಾಮಾನ್ಯರಿಗೆ ಮತ್ತು ಹಾಗೂ ಇಲ್ಲಿ ಇರ್ತಕ್ಕಂತ ರೈತರಿಗೆ ಅವ್ರಿಗೂ ಕೂಡ ಇದು ಒಳ್ಳೆ ಸಂಭ್ರಮ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಟೂರಿಸ್ಟ್ ಗಳು ಬರ್ತಾರೆ. ಆಮೇಲೆ ಇಲ್ಲೇ ಪಕ್ಕಕ್ಕೆ NH-63 ಇದೆ, ಹೊಸಪೇಟೆ ಇದೆ, ಹಂಪಿ ಇದೆ. ಹಿಂಗಾಗಿ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ಗಳು ಇರೋದ್ರಿಂದ ಬಹಳ ಜನ ಇಲ್ಲಿ ಬಂದು ಸಮಯವನ್ನು ಕಳೆಯುತ್ತಾರೆ. ಹಾಗೂ ಈಗ 6:30-7 ಗಂಟೆಗೆ ಸನ್ಸೆಟ್ ಕೂಡ ಪಾಯಿಂಟ್ ಬರುತ್ತೆ. ಬಹಳ ಸುಂದರವಾಗಿ ವಾತಾವರಣ ಇರುತ್ತೆ ಇಲ್ಲಿ ಎಲ್ಲ. ಹಾಗೆ ಈಗ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ, ಜನಸಾಗರ ಆಗಿದೆ ಈ ಸಲ. ಹಾಗೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನೀರು ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ನಾವು ಫ್ರೆಂಡ್ಸ್ ಜೊತೆಗೂಡಿ ಹಂಗೆ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನನ್ನ ಹೆಸರು ನೂರ್ ಅಹಮದ್ ಅಂತ ಹೇಳಿ. ನನ್ನ ಹೆಸರು ಶೋಭಾ ಅಂತ ಹೇಳ್ಬಿಟ್ಟು ನಾನು ಹೊಸ ಲಿಂಗಾಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇಲ್ಲಿ ನಾವು ತುಂಗಾ ತೀರದ ದಡದಲ್ಲಿ ನಾವೀಗ ನೋಡೋದಿಕ್ ಬಂದಿದ್ದೀವಿ. ಎಷ್ಟು ಮುಖದಲ್ಲಿ ರೈತರ ಮುಖದಲ್ಲಿ ಸಂತೋಷವಾಗಿದೆ ಅಂತಂದ್ರೆ, ತುಂಗೆಯ ಒಡಲು ಭರ್ತಿಯಾಗಿದೆ, ರೈತರ ಮುಖದಲ್ಲಿ ಸಂತಸ ಬಂದಿದೆ. ನಾವು ಹೋದ ವರ್ಷ ನೋಡಿದಾಗ ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಾಗ ಏನಾಗಿತ್ತಂದ್ರೆ, ತುಂಗೆಯ ಒಡಲು ತುಂಬಿದ್ದಿಲ್ಲ, ಅದು ಕರಾಳ ಒಂದು ಕಣ್ಣೀರಿನ ಒಂದು ಕತೆ ಹೇಳ್ತಿತ್ತು. ಅನೇಕ ಪ್ರಾಣಿ ಪಕ್ಷಿಗಳಿಗೆ ಒಂದು ಜೀವಜಲವಾಗಿರ್ತಕ್ಕಂತಹ ತುಂಗೆಯ ಒಡಲು ಇವಾಗ ಭರ್ತಿಯಾಗಿದೆ. ಆದ್ದರಿಂದ ನಾವು ಇಲ್ಲಿ ನೋಡೋದಕ್ಕೆ ಬಂದಾಗ ಪ್ಲಾಸ್ಟಿಕ್ ನ ದಯವಿಟ್ಟು ನದಿಯ ತೀರದಲ್ಲಿ ಒಸಿಬೇಡ್ರಿ ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಪರಿಸರ ವಿನಾಶದಿಂದ ಅನೇಕ ಪ್ರಾಣಿ ಪಕ್ಷಿಗಳ ಒಂದು ಪ್ರಾಣಕ್ಕೆ ಸಂಕಟವಾಗಿದೆ. ಆದ್ದರಿಂದ ನಮ್ಗೆ ಎಲ್ಲರಿಗೂ ಸಂತೋಷ ಆಗಿದೆ ಈ ತುಂಗೆಯ ಒಂದು ನೋಡಿ, ನಮ್ಗೆ ತುಂಬಾ ಸಂತೋಷವಾಗಿದೆ.
ಮಾಡಿ ಮಲೆ ಸಣ್ಣ ಹಾಕ್ತ ಇಲ್ಲಿಲ್ಲ ಒಂದ್ಸರಿ ಎತ್ತಾಗತ್ತೀನಿ ಎತ್ತಾಗದೀನಿ ಎತ್ತ ಹೊಲ್ದು ಸುಮ್ಮನಾಗ ಮತ್ತೆ ಈ ಮಂಟಕ್ ಬಂದು ಸ್ವಾಮಿ ಕೇಳಿದೆ ಬಂದಿನ ಸರಿ ಕೊಡ್ತಂದು ಫುಲ್ಲೈತಿ ನೀರು ಒಳಗೆ ಹಾ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಕನಿಸಿಲ್ಲ ಸ್ವಾಮಿ ಫೋನ್ ನಾನೇ ಮಾಡ್ತೀರಿ ಮಾಡ್ತೀನಿ ಇವ್ನ ಆರ್ಕೊಟ್ ಬರೋದು.